हाय हेलो एल्रिगू नमस्कार वेलकम बैक टू माय चैनल निम्गे वीडियो टाइटल नोडी गोत्तागिरुत्ते ई वीडियो नानु यावदर बग्गे माड्ता इद्दीनि अंत इवाग नीवु नोड्तिरे ई वीडियो सोमवार रात्रि वीडियो मळेयिंद एष्टु बेजारागि होगिदे अंद्रे नोडबहुदु अवत्तु रात्रि एष्टु एदुर्कोंडिद्वि अंद्रे मने मुंदे अष्टु नीरु हरीता इत्तु अवत्तु ತುಂಬಾ ಅಂದರೆ ತುಂಬಾ ಭಯಪಟ್ಕೊಂಡಿದ್ವಿ ನಾವಂತೂ. ಅದ್ರ ಮಾರನೇ ದಿನವೇ ನಾವು ಊರಿಗೆ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ವಿ. ಕಡಿಮೆ ಮಳೆ ಬರುತ್ತೆ ಸುಮ್ಮನೆ ಅಂತ ಅಂದ್ಕೊಂಡಿದ್ವಿ, ಬಟ್ ಇಷ್ಟೊಂದು ಮಳೆ ಬರುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನೋಡ್ಬೋದು ಅಲ್ಲಿ ಬಾವಿ ಫುಲ್ಲು ತುಂಬಿದೆ, ಆ ಕಡೆ ಹೋಗೋದಕ್ಕೆ ಭಯ ಆಗ್ತಾಯಿತ್ತು. ಆ ಕತ್ತಲಲ್ಲಿ ಒಂದ್ಸಲ ಹೊರಗಡೆ ಬಂದು ನೋಡಿ ಯಪ್ಪ ಯಾವಾಗ ಇಲ್ಲಿಂದ ಆಚೆ ಹೋಗ್ತೀವಂತ ಅಂತ ಅನಿಸ್ಬಿಟ್ಟಿತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಏನೂ ಮಾಡಲಿಲ್ಲ, ಸುಮ್ಮನೆ ಪಕ್ಕದಲ್ಲಿ ಯೋಗೇಶ್ ಅವರ ನಮ್ಮ ಮನೆಯವರ ಚಿಕ್ಕಮ್ಮವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಇದ್ವಿ. ಮನೆ ಮುಂದೆ ನಮ್ಮ ಮನೆ ಮುಂದೆ ಅಷ್ಟು ಜೋರಾಗಿ ನೀರು ಹರಿತಾ ಇದೆ, ತುಂಬ ಅಂದರೆ ತುಂಬಾ ಭಯ ಆಗಿತ್ತು ನನಗಂತೂ. ನಾನೊಬ್ಬಳೇ ಅಥವಾ ಅಂದರೆ ನಾನು ನಮ್ಮ ಮನೆಯವ್ರು ಇಬ್ಬರೇ ಇದ್ದಿದ್ದರೆ ಅಷ್ಟಾಗಿ ನಾವು ಎದ್ದುಕೊಳ್ತಾ ಇರಲಿಲ್ಲ. ನಮ್ಮ ಪುಟ್ಟಿರೋದ್ರಿಂದ ಅವಳಿನ್ನೂ ಚಿಕ್ಕವಳಲ್ವ, ಹಂಗಾಗಿ ತುಂಬಾ ಭಯ ಆಗಿತ್ತು ನನಗೆ. ಇದು ನೀರು ಎಷ್ಟು ಫೋರ್ಸಾಗಿ ಹರಿತಾ ಇದೆಯಾ ಅಂದರೆ ಇಲ್ಲಿ ಪೈಪ್ ಇರೋದೆಲ್ಲ ಅದು ಬೇರೆ ಕಡೆ ನಾವು ಎತ್ತಿಟ್ಟಿರೋದೆಲ್ಲ ನೀರಲ್ಲಿ ಕೊಚ್ಕೊಂಡು ಬಂದು ನಮ್ಮ ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟಿದೆ. ಅಂದರೆ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ, ಅಷ್ಟು ಜೋರಾಗಿ ಹರಿತಾ ಇತ್ತು ಅವತ್ತು ರಾತ್ರಿ ನೀರು. ಇದು ನಮ್ಮೂರ ಕೆರೆ, ಆ ಕೆರೆ ತುಂಬಿ ಈ ಕಡೆ ದಾರಿಗೆಲ್ಲ ನೀರು ಬಂದುಬಿಟ್ಟಿತ್ತು. ನಮ್ಮ ಮನೆಗೆ ಹೋಗೋದಕ್ಕೆ ದಾರಿನೇ ಇರಲಿಲ್ಲ. ನಾವು ಮನೆಯಿಂದ ಹೊರಗಡೆ ನಾವು ಚಿಕ್ಕಮ್ಮರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಅಲ್ಲಿಗೆ ಹೋಗೋದಕ್ಕೂ ದಾರಿ ಇಲ್ಲದಂಗೆ ಆಗಿಬಿಟ್ಟಿತ್ತು. ಅವಾಗ ಮತ್ತೆ ಭಯ ಶುರುವಾಯಿತು, ಹೆಂಗೆ ಹೋಗೋದಪ್ಪ ಏನು ಅಂತ. ಆಮೇಲೆ ಬೆಳಗ್ಗೆ ಎದ್ದು ಆ ಕಡೆಯಿಂದ ಕೋಳಿ ಫಾರಮ್, ಆ ಕಡೆ ಇನ್ನೊಂದು ದೊಡ್ಡದು ಕೋಳಿ ಫಾರಮ್ ಇದೆ, ಅಲ್ಲಿಂದ ಹೊಲದ ಮೇಲಾಚೆನೇ ನಾವು ಬಂದ್ವಿ. ಬೆಳಗ್ಗೆ ಊರಿಗೆ ಬಂದು ಈ ನಮ್ಮ ಮನೆಯವ್ರ ಚಿಕ್ಕಮ್ಮವ್ರ ಮನೆಯಲ್ಲೇ ಉಳ್ಕೊಂಡಿದ್ವಿ. ಇದು ನಾನು ಇದಕ್ಕೂ ಮುಂಚೆ ಒಂದು ವೀಡಿಯೋ ಮಾಡಿ ಹಾಕಿದ್ನಲ್ಲ, ಮಳೆ ಬಂದು ತೊರೆ ಹರಿತಾ ಇದೆ ಅಂತ, ಅದೇ ತೊರೆ ಇದು. ಇದೂ ಫುಲ್ ಜೋರಾಗಿ ಹರಿತಾ ಇದೆ, ನೋಡೋಕ್ಕೇ ಭಯ ಆಗ್ತಾ ಇತ್ತು. ಪುಟ್ಟಿ ಏನಮ್ಮಾ ಅಬ್ಬಾನ ಅಬ್ಬೋ ಎಷ್ಟೊಂದು ಬಂದ್ಬಿಟ್ಟೈತಲಮ್ಮ, ಏನ್ ಮಳೆ ಬಂತ ಪುಟ್ಟಿ? ಮಳೆನಾ? ಹೆಂಗ್ ಬಂತು ಮಳೆ? ಹೆಂಗ್ ಬಂತಮ್ಮ ಮಳೆ? ಹೆಂಗ್ ಬಂತು ಮಳೆ? ಅದೆಲ್ಲ ಕಿತಾಕ್ಬಿಡ ಅಲ್ಲಿ ಅಕ್ಕ ತಲೆಗೆ. ಮತ್ತೆ ಹೆಂಗೈತಿಲ್ ಜೀಜಿ? ಜೀಜಿ ಹೆಂಗೈತಮ್ಮ? ಏನು ಒಬ್ಬೈತಾ ಮೊನ್ನೆ ನೋಡಿದಾಗ ಸುಮಾರು ಬೋರ್ಡ್ ವರ್ಗ ಹೊರಗಡೆ ಅಂತಿದ್ವಿ. ಇಲ್ಲಿ ರೋಡ್ ಕೆಳಗಡೆ ಒಂದಷ್ಟು ಅಂಡರ್ ಪಾಸ್ ಥರ ನೀರು ಹೋಗೋದಕ್ಕೆ ಜಾಗ ಇಲ್ಲ, ಮಾಡಿದ್ದಾರೆ. ಅದೇನಕ್ಕೆ ಮಾಡಿದ್ದಾರೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದು ತುಂಬಿ ಇಲ್ಲಿ ಪಕ್ಕದಲ್ಲಿ ಹೊಲದ ತುಂಬಿ ಅದ್ರ ಮೇಲೆ ಆಸೆ ನೀರು ಹರಿತಾ ಇದ್ದಾವೆ. ಎಲ್ಲಿಂದ ಬರ್ತಾವೋ ಏನೋ ನೀರಿದೆಲ್ಲ. ಯಪ್ಪ ರೋಡ್ ಮೇಲೆ ಜನ ಓಡಾಡೋದಕ್ಕೇ ಭಯ, ಹಂಗಾಗ್ಬಿಟ್ಟೈತೆ ರೋಡು. ನೋಡ್ಬೋದು ನಾನು ಇಲ್ಲಿ ಪಕ್ಕದಲ್ಲಿ ತೋರಿಸ್ತೀನಿ ನೋಡಿ, ಹೊಲದೊಳಗೆ ನೀರು ನಿಂತೋಗಿದ್ದಾವೆ. ಏನು ಬೆಳೆಗಳಂತೂ ಯಾ ಬೆಳೆಗಳೆಷ್ಟು ಹಾಳಾದ್ವೋ, ಜನರ ಜೀವನ ಏನೇನಾಗುತ್ತೋ. ಯಪ್ಪ ನನಗಂತೂ ಸಖತ್ತು ಭಯ ಭಯ ಭಯನೇ ಆಗ್ತಾ ಇತ್ತು ಅವಾಗೆಲ್ಲ. ಇದು ನಾನು ಅದೇ ನಮ್ಮ ಮನೆಯವ್ರು ಚಿಕ್ಕಮ್ಮವ್ರ ಮನೆಯಲ್ಲಿದ್ದೀವಿ ಅಂತ ಹೇಳಿದ್ನಲ್ಲ, ಅವ್ರೂರ ಕೆರೆ ಇದು ನೋಡ್ಬೋದು. ಅದು ಕೆರೆ ತುಂಬಿ ಫುಲ್ ಕೋಡಿ ಬಿದ್ದಿದೆ, ಕೆರೆ ತುಂಬಿ ಹರಿತಾ ಐತೆ ನೀರು. ಕೆರೆ ಇನ್ನೂ ಅಷ್ಟು ದೂರದಲ್ಲೈತೆ, ಅಂದರೆ ಇಲ್ಲಿಂದನೇ ಹತ್ರಕ್ಕೆ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಜೋರಾಗಿ ನೀರು ಐತೆ ಇಲ್ಲಿ ಕೆರೆ. ನಾವು ನೋಡ್ಬೋದು ಅಲ್ಲಿ ದೂರದ ಕಟ್ಟೆ ಥರ ಇರೋದು ಅದು ಕೆರೆ, ಅಲ್ಲಿಂದ ಇಷ್ಟು ದೂರ ನೀರು ಹರಿತಾನೇ ಐತೆ, ಹರಿತಾನೇ ಐತೆ. ಎಷ್ಟು ಜೋರಾಗಿ ಹರಿತಾ ಐತೆ ಅಂತ
ಆಮೇಲೆ ನಮ್ಮ ಮನೆಯವ್ರ ಚಿಕ್ಕಮ್ಮವ್ರ ಮನೆಯಲ್ಲೂ ಒಂದು 3-4 ದಿನ ಇದ್ವಿ. ಆಮೇಲೆ ಅವ್ರೂರಲ್ಲಿ ಈ ಕೆರೆ ತುಂಬಿದ್ದು, ಆಮೇಲೆ ರೋಡ್ ಮೇಲೆ ನೀರು ಬರೆದಿದ್ದು ಎಲ್ಲ ನೋಡಿ ಆಮೇಲೆ ಭಯ ಆಗಿ ಆಮೇಲೆ ಮತ್ತೆ ಮಾವ ಫೋನ್ ಮಾಡಿದ್ರು ಬೆಂಗಳೂರಿಗೆ ಬಂದುಬಿಡಿ ಅಂತ. ಹಂಗಾಗಿ ನಾವು ಬೆಂಗಳೂರಿಗೆ ವಾಪಸ್ ಬಂದುಬಿಟ್ವಿ. ಇವಾಗ ಅಲ್ಲಿ ದೂರದಲ್ಲಿ ಕಾಣಿಸ್ತಿದ್ದಿದ್ದು ನಮ್ಮ ಮನೆ ಈ ಕಡೆ. ಇವ್ ನಮ್ಮ ನಾವು ಹೊರಟ್ರೆ ಪಾಪ ನಮ್ಮ ಹಿಂದೆ ನಮ್ಮ ಲಿಲ್ಲಿನೂ ನಮ್ಮ ಸುಂಬಿ ಬಂದಿದ್ವು, ನನಗಂತೂ ಹೊಟ್ಟೆ ಎಲ್ಲ ಉರಿತು ಪಾಪ ಅನ್ನಿಸ್ಬಿಡ್ತು. ಆಮೇಲೆ ನಾವು ಹೊರಟ್ವಿ ಬೆಂಗಳೂರಿಗೆ. ಅವತ್ತು ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು, ಮಧ್ಯಾಹ್ನ ದಶಲೆಲ್ಲ ಹೊರಟ್ವಿ. ನೋಡ್ಬೋದು ಇಲ್ಲಿ ಈ ಹೊಲದಲ್ಲೂ ಇಲ್ಲಿಂದಲೂ ನೀರು ಹರ್ಕೊಂಡು ಹೋಗ್ತವೆ. ಎಲ್ಲ ನೀರು ಹರಿದು ಎಲ್ಲ ಕಡೆ ಕೆಸರು. ಗಾಡಿ ಅಂತೂ ಇಲ್ಲಂತೂ ಎಷ್ಟು ಸಲ ಗಾಡಿ ಸಿಗಾಕೊಳ್ತು, ಇಳಿದು ಇದು ತಪ್ಕೊಂಡು ಬಂದ್ವಿ. ನಾನು ಪುಟ್ಟಿ ಇಬ್ಬರು ಬೆಂಗಳೂರಿಗೆ ಬಂದ್ವಿ. ನಮ್ಮ ಮನೆಯವರು ಅಲ್ಲೇ ಉಳ್ಕೊಂಡ್ರು, ಅಂದರೆ ನಮ್ಮನ್ನು ಬಂದು ಬಿಟ್ಬಿಟ್ಟು ಮತ್ತೆ ಅವರು ವಾಪಸ್ ಹೋದರು. ಯಾಕಂದರೆ ನಮ್ಮ ನಾಯಿಗಳಿದ್ದಾವೆ, ಕೋಳಿಗಳಿದ್ದಾವೆ, ಅವಂಗೆಲ್ಲ ಅಷ್ಟು ಬಿಟ್ಬಿಟ್ಟು ಬಂದರೆ ಪಾಪ ಅವಕ್ಕೆ ಊಟ ಅವು ಎಲ್ಲ ನೋಡಬೇಕಲ್ಲ. ಹಂಗಾಗಿ ಅವರು ನಮ್ಮ ಮನೆಯವ್ರು ನಮ್ಮನ್ನು ಬಿಟ್ಬಿಟ್ಟು ವಾಪಸ್ ಹೋದರು. ಕೋಳಿ ಫಾರಮ್ ಐತೆ ಆ ಕಡೆ ಅಂತ ಹೇಳಿದ್ನಲ್ಲ, ಅದು ಇದೇನೇ ಕೋಳಿ ಫಾರಮು. ನಾವು ಅದ್ರ ಪಕ್ಕ ಹಿಂಗೆ ಹೋದ್ವಿ. ಇಲ್ಲಿ ಹೋದರೆ ಮೇನ್ ರೋಡ್ ಸಿಗುತ್ತೆ, ಅದಕ್ಕೆ ಜಾಯ್ನ್ ಆದ್ರೆ ಅಲ್ಲಿಂದ ಹೋದ್ವಿ. ಇವಾಗ ನಮಗೆ ರೋಡ್ ಸಿಕ್ತು. ಇದು ದಾರಿ, ನಾವು ಓಡಾಡಬೇಕಾಗಿದ್ದು ದಾರಿ. ಇವಾಗ ಎಲ್ಲ ನೀರು ತುಂಬಿಕೊಂಡು ದಾರಿ ಇಲ್ಲ, ನಮ್ಮ ಕಡೆಯಿಂದ ಬಂದ್ವಿ. ಇಲ್ಲಿಂದ ನಾವು ನಮ್ಮ ಮನೆಯವ್ರ ಚಿಕ್ಕಮ್ಮವ್ರ ಮನೆಗೆ ಹೋಗಿ ಅವ್ರದ್ದೇ ಕಾರ್ ಇಸ್ಕೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ. ನಾವು ನಾರ್ಮಲ್ ಆಗಿ ಈ ರೋಡಲ್ಲಿ ಹೋಗ್ತಾ ಇದ್ದಿದ್ದೆ ಯಾವಾಗ್ಲೂ. ಇವಾಗ ಈ ರೋಡ್ ಫುಲ್ ಬ್ಲಾಕ್ ಆಗಿ ಅಂದ್ರೆ ಫುಲ್ ನೀರು ಬರ್ತೈತೆ. ಅಲ್ಲಿ ಟ್ರ್ಯಾಕ್ಟರ್ ಬರ್ತಿರೋ ಕಡೆನು ರೋಡ್ ಮೇಲೆ ನೀರು ಬಂದೈತೆ. ಇನ್ನು ಆ ಕಡೆ ಇರೋದು ತೊರೆ, ನಾನು ಒಂದು ವಿಡಿಯೋಲಿ ತೋರಿಸಿದ್ನಲ್ಲ ಅದು ತೊರೆ. ಇನ್ನು ಮುಂದೆ ಇರೋದು ಇಲ್ಲೇ ಆಗ್ಲೇ ರೋಡ್ ಮೇಲೆಲ್ಲ ನೀರು ಬಂದಿದ್ದಾವೆ, ಹೋಗೋಕ್ಕಾಗಲ್ಲ. ಅದಕ್ಕೆ ಇವಾಗ ಈ ಕಡೆಯಿಂದ ಹೋಗಬೇಕು. ಇಲ್ಲಿನೂ ಆ ನೀರೆಲ್ಲ ಫುಲ್ ಬ್ರಿಡ್ಜ್ ಸಮ್ಮುಖಾಗಲೇ ಬಂದುಬಿಟ್ಟಿದ್ವು. ಇನ್ನೊಂದು 2 ದಿನ ಇದೇ ಥರ ಮಳೆ ಬಂದುಬಿಟ್ರೆ ಈ ಬ್ರಿಡ್ಜ್ ಮೇಲೂ ನೀರು ಹರಿತವೇನೋ. ಇಲ್ಲೂ ಆ ಬ್ರಿಡ್ಜಿಗೆ ಹತ್ತತ್ರವಾಗಿ ಆಗಲೇ ನೀರು ಹರಿತಾ ಇದ್ವು ಎಷ್ಟೊಂದು. ಹಿಂಗ್ ಬರ್ತಾ ಇದ್ವಿ ಮುಂಚೆಗಿದ್ರೆ, ಹಿಂಗ್ ಬರ್ತಾ ಇದ್ವಿ. ಇವಾಗ ಇಷ್ಟು ದೂರ ಸುತ್ತ ಹೊರ್ಕೊಂಡ್ ಬರ್ಬೇಕು ಇಲ್ಲಿಗೆ. ಪುಟಿ ಪುಟಿ, ಹಾಯ್ ಮೇಡಮ್, ಹಾಯ್. ಇಲ್ಲೂ ನೀರು ಹರಿತಾ ಐತೆ. ನಾವು ದಾರಿಲಿ ಬರ್ತಾ ಎಷ್ಟು ಕಡೆ ನೀರು ನೋಡಿದ್ವಿ ಅಂದರೆ ಎಲ್ಲ ಕಡೆ ನೀರು ಹರಿತಾನೇ ಇತ್ತು. ಎಲ್ಲೆಲ್ಲಿ ನೀರು ನಿಲ್ಲೋದಕ್ಕೆ ಜಾಗ, ಎಲ್ಲೆಲ್ಲಿ ನೀರು ಹರಿಯೋದಕ್ಕೆ ಜಾಗ ಹೋಯ್ತೋ, ಎಲ್ಲ ಕಡೆ ನೀರಿತ್ತು. ಇವಾಗ ಮಧ್ಯಾಹ್ನ 1 ಗಂಟೆ ಆಗೈತೆ, ಆದ್ರೂ ನೋಡ್ಬೋದು ಫಾಗ್ ಎಷ್ಟು ಚೆನ್ನಾಗೈತೆ. ಇಲ್ಲಿ ಬೆಟ್ಟ ತುದಿ ಕಾಣಿಸ್ತಾ ಐತಲ್ಲ ಫಾಗ್.
ಈ ಕೆರೆನೂ ತುಂಬೈತೆ ಪ್ರತಿಯೊಂದು ಕೆರೆನೂ ತುಂಬಿದವೆ ಎಷ್ಟು ಎಲ್ಲಿ ನೋಡಿದ್ರು ನೀರು ಇನ್ನೊಂದು ಎರಡು ಮೂರು ದಿನ ಹಿಂಗೇ ಬಂದ್ರೆ ಮಳೆ ಊರು ಊರೇ ಮುಳುಗ್ತವೇನೋ ಮೀನೆಲ್ಲ ಹಿಡಿತಾ ಇದ್ದಾರೆ ಇಲ್ಲೇ ಒಂಚೂರು ಪರವಾಗಿಲ್ಲ ಜನ ಧೈರ್ಯ ಮಾಡಿ ನೀರಿಗೆಲ್ಲ ಇಳಿದಿದ್ದಾರೆ ನಮ್ಮೂರ ಹತ್ರ ಅಲ್ಲೆಲ್ಲ ನೀರಿಗೆ ಇಳಿದ್ಬಿಟ್ರೆ ಈ ಹೃದಯ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತಾರೆ ಫಾಗೆಲ್ಲ ಎಷ್ಟು ಚೆನ್ನಾಗಿದೆ ಇಷ್ಟೊಂದು ಫಾಗ್ ನಾನು ಯಾವತ್ತೂ ನೋಡಿರಲಿಲ್ಲ ಅದು ಮಧ್ಯಾಹ್ನ ಟೈಮಲ್ಲಿ ಕರೆಕ್ಟಾಗಿ ಇವಾಗ ಒಂದು ಗಂಟೆ ಒಂದು ಗಂಟೆ ಒಂದೂವರೆ ಆಗೈತೆ ಅಂದ್ರೂ ಎಷ್ಟೊಂದು ಫಾಗು ದೇವರೇಂದ್ರಗದ ಬೆಟ್ಟ ಇದು ಈ ಟೈಮಲ್ಲಿ ದೇವರೇಂದ್ರಗಕ್ಕೆ ಹೋದ್ರೆ ಚೆನ್ನಾಗೇ ಇರುತ್ತೆ ಫಾಗೆಲ್ಲ ಮೇಲ್ಗಡೆ ಬೆಟ್ಟನೇ ಕಾಣಿಸ್ತಿಲ್ಲ ಫುಲ್ ಎಲ್ಲ ಫಾಗಲ್ಲೇ ಮುಚ್ಕೊಂಡು ಹೋಗ್ಬಿಟ್ಟೈತೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾವೀಗ ಬೆಂಗಳೂರಿಗೆ ಸೇಫ್ ಆಗಿ ತಲುಪಿದ್ದೀವಿ ಈ ವಿಡಿಯೋನ ಬೆಂಗಳೂರಲ್ಲಿ ಇದ್ಕೊಂಡೆ ಪೋಸ್ಟ್ ಮಾಡಿದ್ದು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತೀನೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ